ಗಾಂಧಿ ತಾತ ಅಲ್ವಾ. ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ದೀರಾ, ಇಲ್ಲಿ ಬಂದಿರೋರು, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜಾತ್ರೆ ಅನ್ಸುತ್ತೆ, ಗೊತ್ತೇ ಇಲ್ಲ ನಮ್ಗೆ. ವಿಕೆಟ್ ಹೋಗಿದ ತಕ್ಷಣ ಸಿಎಸ್ಕೆ ಗುರ್ಸೋದು ಒಂಥರ ನಂಗೆ ಖುಷಿ ಗೈಸ್. ಏನ್ ಸರ್ ಸಿಎಸ್ಕೆ ಸಪೋರ್ಟ್ ಮಾಡ್ತೀರಾ ನೀವು? ಆರ್ ಸಿ ಮ್ಯಾಚ್ ನಡೀತಿದೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಕುಶಾನಿಗೆ ಮುಡಿ ಕೊಡ್ತಿದೀವಿ. ಸೊ ನೀವು ಅನ್ಕೋಬಹುದು ಫಸ್ಟ್ ಡೇ ಕೊಟ್ರಲ್ಲ ಮುಡಿ ಮಧ್ಯಾಹ್ನ ಕೊಡ್ತೀರಾ ಅಂತ. ಫಸ್ಟ್ ಮುಡಿ ಕೊಟ್ಟಿದ್ದು ಅದು ನಮ್ಮ ಅಕ್ಕವ್ರ ಮನೆಯವ್ರಿಗೆ, ಇವಾಗ ಕೊಡ್ತಿರೋದು ನಮ್ಮನೆಯವ್ರಿಗೆ. ಸೊ ಅದಕ್ಕೇನೆ ನಮ್ಮೂರ್ಗೆ ಹೋಗ್ತಿದ್ದೀವಿ ಶಿವಮೊಗ್ಗಗೆ, ಅಲ್ಲೋಗಿ ಅವಳು ಮುಡಿ ಕೊಡ್ತೀವಿ. ಮಮ್ಮಿ ಗುಡ್ ಮಾರ್ನಿಂಗ್ ಟು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ ಮಾಡ್ತಿದ್ಯಾ? ಚಿತ್ರಾನ್ನ ಈಗ ಸಾಂಬಾರ್ ಮಾಡ್ತಾರೆ ಉಳ್ಕೊಂಡ್ಬಿಡುತ್ತಲ್ವಾ, ಸ್ವಲ್ಪ ಚಿತ್ರಾನ್ನ ತಿನ್ಕೊಂಡು ಓಡೋಣ ಓಡೋಣ ಅಂತ. ಅಮ್ಮ ಚಿತ್ರಾನ್ನ ಮಾಡ್ತಿದ್ದಾರೆ, ಖುಷಿಯಲ್ಲಿ ಮಲ್ಕೊಂಡಿದ್ದಾಳೆ. ನಮ್ಮ ಅಕ್ಕ ಇಲ್ಲಿ ಬಂದಿಲ್ಲ ಗೈಸ್, ಹೆಂಗ್ ಬಂತ ಪಿಕ್ಚರ್ ಆಗಿರೋದು ಈಗ ಅಂತ ಹೇಳ್ತೀನಿ. ಸೊ ನಮ್ಮ ಅಕ್ಕ ಖುಷಾನಿನ ಒಂದು 3-4 ಡೇಸ್ ನಮ್ಮನೆ ಇರ್ಲಿ ಅಂತ ಬಿಟ್ಟೋಗಿದ್ಲು. ಸೊ ಖುಷಾನಿ ನಮ್ಮನೇಲಿ ಇದ್ಲು ಒಂದು 3-4 ಡೇಸ್ ನಮ್ಮನೆ ಇದ್ಲು. ಅವಳಿವಾಗ ಆರಾಮ ಮಲ್ಕೊಂಡಿದ್ದಾಳೆ, ತೋರಿಸ್ತೀನಿ ರೇ. ಮಲ್ಕೊಂಡಿದ್ದಾಳೆ ನೋಡ್ಬೋದು, ಅಕ್ಕವರು ನೀಟಾಗಿ ಸ್ಲೀಪ್ ಹೋಗಿದ್ದಾರೆ. ಸೊ ಅವಳಿವಾಗ ಎದ್ದಿದ ತಕ್ಷಣ ನಮ್ಮ ಅಕ್ಕ ಬರ್ತೀಳಿ, ಒಂದು 1 ಅವರ್ ಆಗುತ್ತೆ ನಮ್ಮ ಅಕ್ಕ ಬರೋಕ್ಕೆ. ನಮ್ಮ ಭಾವ ಬೇರೆ ಕೆಲ್ಸಕ್ಕೆ ಹೋಗಿದ್ರು, ಸೊ ಅವರು ಮನೆಗೆ ಬಂದು ಅವ್ರು ಫ್ರೆಶಪ್ ಆಗಿ ಬರೋಕ್ಕೆ ಒನ್ ಅವರ್ ಆಗುತ್ತಲ್ಲಮ್ಮ. ಕರೆಕ್ಟಾಗಿ ಇವಾಗ ಟೈಮು 10:40 ಆಗಿದೆ, ನಾವೊಂದು 11:30 ಇಲ್ಲ 12:00 ಬಿಡ್ತೀವಿ. ತೇಜಸ್ ಕೂಡ ಬರ್ತೀವಿ, ಯಾಕಂದ್ರೆ ಟ್ರಾಫಿಕ್ ಕಮ್ಮಿ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಅದಕ್ಕೆ ಗೈಸ್ ಅದು ಬೇರೆ, ಇವತ್ತು RCB ಮ್ಯಾಚ್ ಬೇರೆ ನಡೀತಿದೆ, ನೋಡ್ಬೋದು ನೀವು. RCB ಮ್ಯಾಚ್ ನಡೀತಿದೆ, ಸೊ ನಮ್ ಸಪೋರ್ಟ್ ಯಾವತ್ತು RCBಗೆ. ನಿಮ್ ಸಪೋರ್ಟ್ ಯಾರಿಗೆ? RCB ಬೆಂಗಳೂರಲ್ಲಿ ಇದ್ದೀವಿ, ಬೆಂಗಳೂರು ಟೀಮ್ಗೆ ಸಪೋರ್ಟ್ ಮಾಡ್ಲೇಬೇಕು. ಇವತ್ತು RCB ಇವತ್ತು ಈ ಸತಿ ಹೋಪ್ಸ್ ಇದೆ, ಏನು ಗೆಲ್ಬಹುದು ಅಂತ. ವಿರಾಟ್ ಕೊಹ್ಲಿ ಗಂಡ್ಮಗು ಆಗಿದ್ಯಲ್ಲ, ಆ ಖುಷಿಗಾದ್ರೆ ಗೆಲ್ತಾನೆ ಅಂತ, ಗೆಲ್ಲಿಸ್ತಾರೆ ಅಂತ. ಅಲ್ಲ ವುಮೆನ್ಸ್ ವಿರೇ ಗೆದ್ಬಿಟ್ರು, ನಮ್ಮ ಹುಡುಗಿರು ಗೆದ್ರು, ನಾಚಿಕೆ ಗೆಲ್ತಾರೆ. ಸೊ ಗೆದ್ಲಿ ಗೆಲ್ಲಿ ಬಿಡ್ಲಿ, ನಾವ್ ಯಾವತ್ತು RCBಗೆ ಸಪೋರ್ಟ್ ಮಾಡ್ಲೇಬೇಕು. ಅವ್ರು ಗೆಲ್ಲಿ ಸೋಲ್ಲಿ ಅವ್ರು ಏನಾರ ಮಾಡ್ಕೊಂಡ್ಲಿ, ಒಟ್ಟಿನಲ್ಲಿ ಒಂದ್ ಎಮೋಷನ್ ಇದೆ ನಮ್ಗೆ. RCB ಅಂದ್ರೆ ಒಂದ್ ಎಮೋಷನ್ ನಮ್ಗೆ, ನೋಡೋಣ ಹೋಪ್ಸ್ ಅಷ್ಟೇ. ಎಲ್ಲ ಒಂದ್ 10 ವರ್ಷ ಅಂದ್ರೆ ಗೆಲ್ತಾರೆ ನಾವು ಆತರ ಅನ್ಕೊಂಡ್ಬಂದಿರೋದು. ಅವ್ರು ಸೋದ್ರು ಗೆಲ್ತಾರೆ ಆತರ ಅನ್ಕೊಂಡ್ಬರ್ತೀವಿ, ಪರವಾಗಿಲ್ಲ ಸೋದ್ರು ಪರವಾಗಿಲ್ಲ ಗೆದ್ದೆ ಗೆಲ್ತಾರೆ. ಸೊ ಇವರ ಮಕ್ಕಳ ಒಂದ್ 1 ಅವರ್ ಬರ್ತಾನೆ ಗೈಸ್. ಲಾಸ್ಟ್ ಲೋದಲ್ಲಿ ನಾನು ನಿಮ್ಗೆ ಕೊತ್ತಂಬರಿ ಸೊಪ್ಪು ಏನಂತ ಹೇಳ್ತಾರೆ ಇನ್ನೊಂದ್ ಹೆಸರು ಅಂತ ಕೇಳಿದ್ನಲ್ಲ, ಅದಕ್ಕೆ ತುಂಬಾ ಜನ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಉತ್ತರ ಬಂದ್ಬಿಟ್ಟು ಸಾಂಬಾರ್ ಸೊಪ್ಪು ಅಂತ. ಸೊ ಎಲ್ಲ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರಾ, ಎಲ್ರಿಗೂ ಉತ್ತರ ಕೊಟ್ಟಿರೋ ಎಲ್ಲರಿಗೂ ಧನ್ಯವಾದಗಳು. ಚಪ್ಪಾಳೆ ಅವ್ರನ್ನ ಒಂದ್ ಸಲ್ಯೂಟ್. ಆಮೇಲೆ ನಿನ್ನ ಯಾವಾಗ್ಲೂ ಕೇಳ್ತಾರಲ್ಲ ಲಾಗ್ ಮಾಡಲ್ಲ ಮಾಡಿ 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 ಅಂತ, ಅದ್ರ ಬಗ್ಗೆ ಹೇಳು. ನಿಮ್ಗೆ ಅರ್ಥ ಆಗ್ಬೇಕು, ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೀರಿಯಲ್ ಮಾಡೋದ್ರಲ್ಲಿ ಬಿಸಿ ಇರ್ತೀನಿ, ಆಮೇಲೆ ನಂಗೆ ಕರೆಕ್ಟ್ ಆಗಿ ಏನ್ ಕಂಟಿನ್ಯೂ ಮಾಡೋದ್ ಗೊತ್ತಾಗಲ್ಲ, ತಲೆ ಓಡಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ನಮ್ಗೇನ್ ಗೊತ್ತಾ, ಮನೇಲಿ ಇದ್ದು ಅವ್ ಮನೇಲಿ ಇದ್ದಾಗ ಆಚೆ ಕರ್ಕೊಂಡು ಹೋಗ್ಬೇಕಾ ಅಂತ ಅನಿಸ್ತಿರುತ್ತೆ. ಅವ್ರಿಗೆ ಆಚೆ ಇದ್ದು ಮನೆ ಬಂದ್ಬಿಟ್ಟು ಆಚೆ ಹೋಗೋದು, ನನಗೆ ಬಂದು ಮಲ್ಕೊಂಡ್ರೆ ಸಾಕಾಗ್ಬಿಡೋದು ಗೈಸ್. ನಂಗೆ ಅಷ್ಟು ಸ್ಟ್ರೆಸ್ ಆಗಿರುತ್ತೆ ಅಷ್ಟು ನನಗೆ. ಸೊ ಅದಕ್ಕೇನೆ ಬ್ಲಾಗ್ ಮಾಡೋದು ಕಮ್ಮಿ ಮಾಡಿದೀನಿ. ಸೊ ಇನ್ ಮುಂದೆ ಮಾಡ್ತೀನಿ ಅಂತ ಅಂತೀನಿ, ಮತ್ತೆ ಆದ್ರೂ ಮಾಡಕ್ ಆಗಲ್ಲ, ಟ್ರೈ ಮಾಡ್ತೀನಿ ಮಾಡಕ್ಕೆ. ಸೊ ಅದೇ ನೋಡಿ, ಈ ತರ ಏನ ಬರಬೇಕು ಫಂಕ್ಷನ್ ಗಿಂಕ್ಷನ್ ಇಲ್ಲ, ಏನೇನು ಮಾಡಬೇಕು. ಸೊ ಆ ಟೈಮ್ ಬ್ಲಾಗ್ ಮಾಡಕ್ ಇಷ್ಟ, ಯಾಕಂದ್ರೆ ಎಲ್ಲಾ ಬ್ಲಾಗ್ ಮಾಡಿದ್ರೆ ಒಂಥರ ಚೆನ್ನಾಗಿರಲ್ಲ ಅಂತ ಅನ್ಕೊಂಡೆ. ನೋಡೋಣ, ಆದ್ರೂ ನಿಮ್ಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಸೊ ಇವಾಗ ನಮ್ಮ ಅಕ್ಕ ಬರ್ತಾಳೆ, ತೇಜಸ್ಸು ಬರ್ತಾನೆ, ನಾನು ತಾನ ಮಕ್ಕಳು ರೆಡಿ ಆಗ್ತೀನಿ, ನೈಟ್ ಹೋಗೋಣ. ಏನ್ ಗೊತ್ತಾ, ನಾನು ದೇವಸ್ಥಾನಕ್ಕೆ ಅವಾಗಲೇ ಹೋಗ್ಬೇಕು ಅನ್ಕೊಂಡಿದ್ದೆ. ನಿಮ್ ಸೀರೆಯಲ್ಲಿ ಆಫರ್ ಸಿಕ್ತಲ್ಲ, ಸೀರೆಯಲ್ಲಿ ಆಫರ್ ಸಿಕ್ತಲ್ಲ, ಅವಾಗಲೇ ಹೋಗ್ಬಿಟ್ಟು ಬರ್ಬೇಕು ಅನ್ಕೊಂಡೆ. ನಿನ್ಗೆ ಅವಾಗಿಂದ 1 ಗಂಟೆ ಟೈಮ್ ಸಿಗ್ಲಿವಲ್ಲ, ಸೊ ಅದು ಇದು ಎರಡು ಒಟ್ಟಿಗೆ ಆಗುತ್ತೆ ಇವಾಗ. ಓಕೆ ಹೋಗೋಣ ಬಿಡು. ಸೊ ಈ ತರ ಪರಮಾತ್ಮ ಭಗವಂತ ಈ ತರ ಹೆಚ್ಚೆಚ್ಚು ಅವಕಾಶಗಳು ಕೊಡ್ಲಿ, ಅವ್ರನ್ನ ಸನ್ನಿಧಿಗೆ ನಮ್ಮನ್ನ ಕರ್ಸ್ಕೊಳ್ಳೋ ಅಂತ ಭಾಗ್ಯ ನಮಗ್ ಕೊಡ್ಲಿ. ನಿನ್ ಮುಖಾಂತರ ಹೋಗ್ಬೇಕಾಯ್ತು, ನೀನ್ ಅವಾಗ್ಲೇನೆ ಹೋಗ್ಲಿಲ್ಲ ನೀನು. ಸೊ ಇವಾಗ ಭಗವಂತ ಕರ್ಸ್ಕೊಂಡಿದ್ದಾನೆ, ಎರಡು ಸೇರಿ ಒಟ್ಟಿಗೆ ಹೋಗೋಣ. ಓಕೆ ಗೈಸ್ ಲೆಟ್ಸ್ ಗೋ. ಇರಿ ನಮ್ಮ ಅಕ್ಕ ಬರ, ಹೋಗೋ ವೇಟ್ ಮಾಡೋಣ, ಅಲ್ಲಿ ಹೋಗೋಣ. ಮ್ಯಾಚ್ ನೋಡ್ತಾ ಇದ್ದೀನಿ, ಕ್ರಿಕೆಟ್ ಮ್ಯಾಚ್, ಇಂಟ್ರೆಸ್ಟಿಂಗ್ ಮ್ಯಾಚ್. ಅಕ್ಕ ಎದ್ಬಿಟ್ಟು ಅಳ್ತಾ ಅವಳೆ. ಮೇಡಮ್ ಮೇಡಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೇಡಮ್. ಇವಳಿಗೆ ಎದ್ದಿದ ತಕ್ಷಣ ಗೊಂಬೆ ಬೇಕು,
ಸೊ ಗೈಸ್ ಇವತ್ತು ಕುಶಾನೇ ಕೂತು ನೋಡ್ಕೊಂಬಿಡಿ, ಅವ್ರು ಚೆನ್ನಾಗಿ ಬೆಳೆದಿತ್ತು, ಅವ್ಳಕ್ಕ ಎಲ್ಲ ಮುಡಿ ಕೊಟ್ಟಾದ್ಮೇಲೆ ಒಂದು ವರ್ಷ ಚೆನ್ನಾಗಿ ಬೆಳೆದಿತ್ತು ಕೂದಲು, ಚೆನ್ನಾಗಿ ನೋಡಿ ಚೆನ್ನಾಗಿತ್ತು ಕೂದಲು. ಸೊ ಇವಾಗ ಅದು ಬೋಡಿ ಹಾಕ್ತಾಳು ಕುಶಾನಿ, ಮತ್ತೆ ಬೋಡಿ ಹಾಕ್ತಾವಳೆ ನೆಕ್ಸ್ಟ್ ಅವಳು ಬರ್ತಾಳೆ, ಎಷ್ಟೇ ಜಡಿ ಹಾಕೋ ಥರ ಬಂದ್ಬಿಡ್ತಾವೆ ಕೂದಲು ಅಲ್ವಾ. ಸೊ ಗೈಸ್ ಕುಶಾನಿಗೆ ಅರ್ಧ ಮರ್ಧ ನಿಂದ ಆಗಿದೆ, ಅಕ್ಕ ಇದ್ಬಿಟ್ಟವಳೆ ಮಲ್ಕೊಂಡ್ರೆ ಮಲ್ಕೊಂತಿಲ್ಲ, ಟೈಮ್ ಮೇಲೆ 11 ಗಂಟೆ ಆಗಿದೆ ನೋಡಿ, ಹಿಂಗಿರ್ತಾಳೆ ಹಿಂಗೆ ಅವಳು ಅಕಸ್ಮಾತ್ ಏನಾದ್ರು ಅರ್ಧ ಮರ್ಧ ನಿದ್ದೆ ಆಗ್ಬಿಟ್ರೆ ಎಲ್ಲ ಎಂಟಾಗ ಕಡೆ ಹಿಂಗೆ 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 ನೋಡ್ತಾ ಹೇಳ್ತಾಳೆ. ಮನಿ ಸರ್ ಸಿಎಸ್ ಕೆ ಫ್ಯಾನ್ ಸರ್ ಮನಿ ಸರ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ಸರ್ ಸಿಎಸ್ ಕೆ ಸಪೋರ್ಟ್ ಮಾಡ್ತೀರಾ ನೀವು? ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ, ಐ ಪಿ ಎಲ್ ಸಪೋರ್ಟ್ ಮಾಡ್ತಾನೆ ಸಿಎಸ್. ಸುಳ್ಳು ಗೈಸ್ ಸುಳ್ಳು. ಸೊ ನಾನು ಆರ್ ಸಿ ಬಿ, ಅವ್ನು ಸಿ ಎಸ್ ಕೆ, ಯಾಕಂದ್ರೆ ಅವ್ನು ಸಿ ಎಸ್ ಕೆ ಯಾಕೆ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ಧೋನಿಗೆ ಮಾತ್ರ ಸಪೋರ್ಟ್ ಮಾಡ್ತಿರೋದು ಅವನು, ಅದಕ್ಕೆ ಅದಕ್ಕೆ ನಾನು ನಂಗೆ ಮತ್ತೆ ಇವತ್ತು ಅವ್ನಿಗೆ ಒಳ್ಳೆ ಪೈಪೋಟಿ ಇರುತ್ತೆ. ಆರ್ ಸಿ ಏನು ಐ ಪಿ ಎಲ್ ಸ್ಟಾರ್ಟ್ ಆಗೋ ಮುಂಚೆ ಕುಚ್ಚಿಕ್ಕು 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 ಐ ಪಿ ಎಲ್ ಸ್ಟಾರ್ಟ್ ಆದ್ಮೇಲೆ ಹೋಗೋ ಡೀಪ್ ಇಲ್ಲಿ ನಷ್ಟ ಕುಶಾನಿ ನೋಡ್ಬಿಟ್ಟು ವಾವ್. ಸೊ ಗೈಸ್ 92-2 ಆಗಿದೆ, ನೋಡೋಣ ಮ್ಯಾಚ್ ಇನ್ನು ಎದುರು ಹೋಗುತ್ತೆ ಅಂತ. ಸೊ ಓಪ್ಸ್ ಆರ್ ಸಿ ಬಿ ಗೆಲ್ಲಬೇಕು, ಗೆದ್ದೇ ಅಂದ್ರೆ ಪರವಾಗಿಲ್ಲ ನೋಡೋಣ. ನಮ್ಮ ಅಕ್ಕ ಬರೋವಾಗ ನೋಡ್ತೀನಿ ಗೈಸ್, ನಮ್ಮ ಅಕ್ಕ ಬಂದ ಅಷ್ಟ ನಾವು ಹೋಗ್ತೀವಿ ಇವಾಗ. ನಾನು ಯಾವ ಸಾಲ ಮಾಡ್ಕೊಂಡು ಆಚೆ ಬಂದೆ, ನಮ್ಮ ಅಕ್ಕ ಬಂದಿಯಾಳೆ, ಅವಾಗ ನಾವು ಅವ್ರಿಗೆ ಹೊಡಿತಾ ನಾನು ಬಿಲ್ಲು ಅವ್ರ ಅಮ್ಮನ ನೋಡೋಳು ಫೈಡ್ ಅವ್ರ ಅಮ್ಮನ ನೋಡೋಳು. 5 ದಿವಸ ಆಯ್ತು, 5 ದಿವಸ ಆಯ್ತು ನೋಡಿ ಕುಶಾನಿ ಆರಾಮ ಅವಳು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅನು ಕುಶಾನಿ ಆರಾಮ ಅವಳು. ಏ ಶಿಶಿ ಔಟ್ ಔಟ್ ಗೈಸ್, ವಿಕೆಟ್ ಹೋಗಿದ ತಕ್ಷಣ ಸಿ ಎಸ್ ಕೆ ಗುರ್ಸೋದು ಅಂತರ ನಂಗೆ ಖುಷಿ ಗೈಸ್ ಔಟ್. ಹಾಯ್ ಬ್ರೋ, ಹಾಯ್. ಇವತ್ತು ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಯಾರು ಕೇಳ್ಬೇಕು ನಿಮ್ಗೆ? ನೋಡಿ ಸಿ ಎಸ್ ಕೆ ಒಬ್ಬ ಅವ್ರು ಇಲ್ಲಿ ಸಿ ಎಸ್ ಕೆ ಫ್ಯಾನು, ವಿಕೆಟ್ ಗೈಸ್ ವಿಕೆಟ್ ಇಲ್ಲಿ ಇಲ್ಲಿ ನೋಡಿ ಕ್ಯಾಚ್ ನೋಡಿ ಕ್ಯಾಚ್ ಕ್ಯಾಚ್ ನೋಡಿ ಇಲ್ಲಿ ಬಿಡು. ಆಹಾ ಎಂತ ಕ್ಯಾಚ್, ಯಾರು ಕ್ಯಾಚ್ ಹಿಡ್ದಿದ್ದು ಏನೋ ಒಂಥರ ಸಂತೋಷ ಗೈಸ್, ಈ ಸಿ ಎಸ್ ಕೆ ಗುರ್ಸಕ್ ಒಂಥರ ಸಂತೋಷ ನಮ್ಗೆ. ಔಟ್ ಆಗಿದೆ ರನ್ ಅನ್ನೋದು ಆರು ನೋಡಿ ಇಲ್ಲಿ ಅವರು, ಒಂದು ವಿಕೆಟ್ ಆಯ್ತಾ ಅಷ್ಟೇ ಬೇಕಾದ್ರೆ ನಮ್ಗೆ 6 ನಿಮಿಷ. ಸಾಯ್ ಚೈ ಹಾಯ್ ಕುಶಾನಿ, ಮಿಸ್ ಮಾಡ್ಕೊಂಡ ಡ್ಯಾಡಿ ಮಮ್ಮಿನ ಕಿಶನ್ ಮಿಸ್ ಮಾಡ್ಕೊಂಡ ಡ್ಯಾಡಿ ಮಮ್ಮಿನ ಮಿಸ್ ಮಾಡ್ಕೊಂಡ ತೋರ್ಸು ನೋಡಿ, ಏನು ಗೊಂಬೆಗಳು ತೋರ್ಸು ಗೊಂಬೆಗಳು. ಏನ್ ಅನ್ಸೈತ್ರ ನಿಂಗೆ, ಏನ್ ಅನ್ಸ್ತೀನಿ ನಿಂಗೆ? ಮೆಂಟ್ಲ ಔಡಲ್ಲ ಮಕ್ಕ, ಮೆಂಟ್ಲ ಔಡವಳೆ ನಾಳೆ ಒಳ್ಳೆ ಬಿಡಿ ಗೈಸ್, ಇವತ್ತು ಹೋಗಲ್ಲ ನೋಡ್ಲಿ ನಾವು ಮೆಂಟ್ಲು ಮೆಂಟ್ಲ ಔಡ. ಚೈತ್ರ 5 ದಿವಸ ಬಿಟ್ಟಿದ್ದಲ್ಲ, ಹೆಂಗಿದೆ ಮಗುನ ಹೆಂಗಿದ್ದೆ ಹೇಳಿ. ಸೊ ಓಕೆ ಗೈಸ್, ಇವಾಗ ಮ್ಯಾಚ್ ಮುಗಿಸ್ಕೊಂಡು ನಾವು ಹೊರಡ್ತೀವಿ ಇಲ್ಲಿಂದ, ಮ್ಯಾಚ್ ಮುಗಿಯೋರು ನಾವು ಹೊರಡಲ್ಲ. ಸೊ ನಮ್ಮ ಅಚ್ಚು ನಾನು ಹುಡ್ಬಿಟ್ಟೆ ಹೊರಡೋದು ಇಲ್ಲ ಇಲ್ಲ, ಮ್ಯಾಚ್ ಮುಗಿಸ್ಕೊಂಡು ನಾವು ಹೋಗೋದು ಇಲ್ಲಿಂದ. ಒಂದು ಪಕ್ಷ ಇಡೀ ಮ್ಯಾಚ್ ಮುಗಿಯೋರ್ಗೂ ಒಂದು ಬ್ಲಾಗ್ ಆಗ್ಬಿಡ್ಲಿ, ಯಾಕಂದ್ರೆ ಆ ಬ್ಲಾಗ್ ಬೇರೆ ಬೇರೆ ಕಂಟಿನ್ಯೂ ಮಾಡ್ತೀನಿ. ಈ ಬ್ಲಾಗ್ ಪೂರ್ತಿ ಮ್ಯಾಚ್ ಮುಗಿಯೋವರೆಗೂ ಇಲ್ಲೇ ಇಲ್ಲೇ ಕುತ್ಕೊಂಡು ಉಡ್ಸ್ಬಿಡ್ರಿ. ಹಿಂಗ್ ತೆಗೆದ್ರೆ ಶಿವಮೊಗ್ಗನೇ ಓಪನ್, ಇಲ್ಲ ಇಲ್ಲೇ ಉಡ್ಸ್ತೀನಿ ಆಯ್ತು. ನನಗೆ 45 ಬಾಲ್ಸ್ಗೆ 64 ರನ್ಸ್ ಬೇಕು, ಓಪ್ಸ್ ಇದೆ ನಮ್ಗೆ ಇನ್ನೂ ಗೆಲ್ತೀವಿ ನಾವು ಅಂತ ನೋಡೋಣ. ಓಕೆ ಸಿಕ್ಸ್ ಹೋಯ್ತು, ಯಾಕೆ ಶಿಷ್ಯ ಉಡಿಸ್ತವನೆ ನೆಕ್ಸ್ಟ್ ಬಾಲ್ ಔಟ್ ಆಗುತ್ತೆ, ನಾನು ಉಡಿಸ್ತೀನಿ ನಿನಗೆ. ಏನಾಯ್ತು 13 ಬಾಲ್ಗೆ 10 ರನ್ ಬೇಕು ಗೈಸ್, ನಾವೇ ಗೆಲ್ಲೋದು ರೀಪ್ಲೇ ಇಲ್ಲ. ಲಾಸ್ಟ್ ಟೈಮ್ ಹೇಳ್ದಂಗೆ ಈ ಟೈಮ್ ಫಸ್ಟ್ ಮ್ಯಾಚ್ ದೇವ್ರಿಗೆ ನಮ್ಗೆ. ಕುಶಾನಿ ರೆಡಿನಾ ಬಾಣ್ಲೆ ಹಾಕೆ ಚೇರ್ ಗಲ್. ಸೋ ಗೈಸ್ ಇವಾಗ ಮನೆ ಬಿಟ್ವಿ, ಇವಾಗ ಕರೆಕ್ಟ್ ಆಗಿ 12 ಗಂಟೆ ಆಗಿದೆ. ಗೆದ್ದಿದ್ದೇಳಪ್ಪ ಅನ್ಈಸಿನೆಸ್ ಟ್ರಾವೆಲ್ ಜರ್ನಿ ಆಫ್ ಚೈತ್ರ. ಸೊ ಚೈತ್ರಂಗಂತೂ ಟ್ರಾವೆಲ್ ಅಂದ್ರೆ ಅವ್ಳಗ್ ಆಗಲ್ಲ, ಅದು ಈ ತರ ಈ ಕಡೆ ಕುಟ್ಕೊಳಕ್ ಅವ್ಳಿಗೆ ಇಷ್ಟ ಇಲ್ಲ. ಸೊ ನೋಡೋಣ ಇನ್ನೂ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ. ಅಮ್ಮ ಅಮ್ಮ ಒಂದ್ ನಿಮಿಷ ನೋಡಿ ಅವಳಿಗೋಸ್ಕರ,
ನಿಮ್ಮ ತೋಣಿದ್ಯಾ ತೇಜಸ್ಸು ನಿಮ್ಮ ಚಿತ್ರದಿಂದನೇ ಊಸ್ಕೊಂಡ್ ಬಿಡ್ಬೋದು. ಸಿಂಪಲ್ 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 ಕೇಳಿಸ್ಕೊಡಿ ಇಲ್ಲಿ ತೇಜಸ್ಸು ನಿಮ್ಮ ಚಿತ್ರ ತಿಂದವನೇ ಅವನು ಊದ್ಬಿಡ್ತಾನೆ. ವಿಂಡೋ ವಿಂಡೋನ ಓಪನ್ ಮಾಡಲ್ಲ ಗೈಸ್, ಯಾಕೆ ಗೊತ್ತಾ? ಎಸಿ ಎಸಿ ನಂಗೆ ಇಷ್ಟ ಆಗಲ್ಲ ಗೈಸ್, ಅದಕ್ಕೆ ನಾನು ಎಸಿ ನಿಂಗೆ ಇಷ್ಟ ಆಗಲ್ಲ ಎಸಿ ನಂಗೆ ಗಾಳಿ ಆಚೆ ಕಡೆ ನಂಗೆ ಇಷ್ಟ ಆಗಲ್ಲ ಹಂಗಾದ್ರೆ ಧೂಳು ಬಂದ್ಬಿಟ್ಟು ಒಳಗಡೆ ಅದಕ್ಕೆ ಎಸಿ ಹಾಕಿದ್ದೆ. ಸೊ ಓಕೆ ಮೀಟ್ ಶಿವಮೊಗ್ಗ ಬನ್ನಿ ಹೋಗೋಣ ಇವಾಗ ಅಂದವೆ ಹೋಗ್ತಾ ಇದೀವಿ ಸಿಗ್ತೀನಿ. ರೇಡಿಯೋ ಜಾಕಿ ಆಗೋರು ತೋರ್ಸಿ ಇಲ್ಲಮ್ಮ ನಮ್ಮ ಹುಡುಗಿ ರೇಡಿಯೋ ಜಾಕಿ ಆಗಿದ್ದಾಳೆ. ಇನ್ನೊಂದು ಇನ್ನೂ ಒನ್ ಅವರ್ ಅಷ್ಟೇ ಮಲ್ಕೋತಾಳೆ ಇವಾಗ ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ಡೀಸೆಲ್ ಹಾಕೊಂಡು ಆಯ್ತು 300 ರೂಪಾಯಿಗೆ, ಇವಾಗ ಫುಲ್ ಟ್ಯಾಂಕ್ ಆಗಿದೆ ನೋಡ್ಬೋದು ನೀವು. ಇನ್ನೊಂದು 600 ಕಿಲೋಮೀಟರ್ ಹೋಗುತ್ತೆ ನೋಡೋಣ, ಹೋಗಿ ಬರುತ್ತೆ ಅಂತ ನೋಡೋಣ. ಸೊ ಬನ್ನಿ ಲೆಟ್ಸ್ ಗೋ ಬಾಯ್. ಗುಡ್ ನೈಟ್ ಗುಡ್ ನೈಟ್ ಶಿವಮೊಗ್ಗ. ನಾನು ಗಾಡಿ ಓಡ್ಸ್ಕೊಂಡು ಹೋಗ್ತೀನಿ ಗಾಡಿ ಎಲ್ಲ ಅದೇ. ಸೊ ಮೀಟ್ ಇನ್ ಭದ್ರಾವತಿ. ಭದ್ರಾವತಿ ಇಟ್ಕೊಂಡ್ರೆ ಎಲ್ಲಾರು ಅವ್ರನ್ನೆಲ್ಲ ಮೂರನೇ ಸಲ ಕರ್ಕೊಂಡು ಹೋಗ್ತಿರೋದು ಯಾರನ್ನ ತೇಜ್ ಎರಡು ತೇಜ್ ಸೆಕೆಂಡ್ ಟೈಮ್ ವ್ಯೂವರ್ಸ್ ನ ಥರ್ಡ್ ಟೈಮ್ ವ್ಲಾಗ್ ಮಾಡಿಲ್ಲ ಅವಾಗ. ಸೊ ಬನ್ನಿ ಗೈಸ್ ಏನಾಗಿರ್ಲಿ ನಮ್ಮ ದೇವ್ರನ್ನ ಮನೆಯವ್ರನ್ನ ನೀವು ದರ್ಶನ ಮಾಡಿ ನಿಮ್ಗೆ ಮಧ್ಯ ಒಳ್ಳೇದು ಮಾಡಿ. ಸೊ ಇವಾಗ ಇಲ್ಲಿ ವ್ಲಾಗ್ ಎಂಡ್ ಮಾಡಿದ್ರೆ ನಿಮ್ಗೆ ಸಿಗೋದು ನೆಕ್ಸ್ಟ್ ಕಾಫಿ ಅಡ್ಡದಲ್ಲಿ ನಮ್ಮ ತೇಜಸ್ ಅವರು ಸ್ವಲ್ಪ ಧೂಮಪಾನ ಮಾಡ್ಬೇಕಂತೆ. ನೆಕ್ಸ್ಟ್ ಬಿಟ್ರೆ ಶಿವಮೊಗ್ಗ ಜಕ್ಕಿ 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 ಲವ್ ಯು ಅಪ್ಪು ಬಾಸ್. ಅವಳಿಗೆ ಸಾಂಗ್ ಅಂದ್ರೆ ಆಗಲ್ಲ ಗೈಸ್, ನಾವು ಎಲ್ಲ ಆಚೆ ಹೋಗ್ಬೇಕಾದ್ರೆ ನಮ್ ಸಾಂಗ್ ಇಲ್ಲಾಂದ್ರೆ ನಮ್ಗೆ ಗಾಡಿ ಓಡಿಸಕ್ಕೆ ನಮ್ಗೆ ಮೂಡ್ಬಿಡಲ್ಲ. ನಮ್ಮ ಸುಮ್ಮ ಹಂಗೆ ಯಾ ನಮ್ಗೆ ಟ್ರಾವೆಲಿಂಗ್ ಅಲ್ಲಿ ನಮ್ಗೆ ಸಾಂಗ್ ಇರ್ಬೇಕು. ಸೊ ಜಕ್ಕಿ ರಾಮ ಜಕ್ಕಿ ಜಕ್ಕಿ ಆಗ ಮಚ್ಚ ಗುರುಸ್ವಾಮಿಗಳು ಗಾಡಿ ತುಂಬಾ ಲಾಂಗ್ ಗಾಡಿ ಓಡಿಸ್ಕೊಂಡ್ ಬಂದೆ, ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ, ತುಂಬಾ ಟಯರ್ಡ್ ಆಗಿದೆ. ಅದಕ್ಕೆ ನಮ್ಮ ತೇಜ್ ಕಾಫಿ ಕುಡಿದ್ರೆ ನಾನ್ ಟಯರ್ಡ್ ಆಗಿರೋದು ತೇಜ್ ಕಾಫಿ ಕುಡಿದೇನೆ. ಇಲ್ಲಿ ಇಂಜಿನ್ ವರ್ಕೌಟ್ ಆದ್ರೆ ಎಲ್ಲ ಆಗುತ್ತಂತ ರೈಸ್. ಅಪ್ಪ ನಮ್ಮ ತೇಜ್ ಗಾಡಿ ಓಡಿಸ್ದ, ನಂಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು. ಈಗ ತೇಜ್ ಗಾಡಿ ಓಡಿಸ್ಕೊಂಡ್ ಬಂದು ಸ್ವಲ್ಪ ಒಂದು 90 ಕಿಲೋಮೀಟರ್ ಇದೆ ಅಷ್ಟೇ ಶಿವಮೊಗ್ಗ. ರೀಚ್ ಆಗಿದ ತಕ್ಷಣ ನಾವು ಸಿಗ್ತೀನಿ. ಅರೆ ತೇಜ್ ಗೈಸ್ ತೇಜ್ ಇವಾಗ ಅವ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಗಿವ್ ಅವೇ ಮಾಡ್ತಿದ್ದಾನಂತೆ. ಸೊ ಅರುಣ್ಣ ಗಿವ್ ಅವೇ ಅವ್ನು ಗಿವ್ ಅವೇ ಮಾಡ್ತಾನೆ. ಡಿಎಂ ಮಾಡಿ ಯಾರು ಬೇಕು ಡಿಎಂ ಮಾಡಿ. ಫಸ್ಟ್ ಅಂಡ್ರೆ ಡಿಎಂ ಗೆ ನಾನು ಗಿವ್ ಅವೇ ಮಾಡ್ತೀನಿ ಅರುಣ್ಣ. ಅರ್ಧದ ಪೀಸ್ ಪೀಸ್ ಮಾಡಿ ಡಿಎಂ ಮಾಡ್ತೀಯಾ? ಸೋಗೆ ಗೈಸ್ ಫಸ್ಟ್ ಹತ್ತು ಮಾಡೋರಿಗೆ ಒಬ್ರಿಗೆ ಅಷ್ಟೇ ನೀವು ಸ್ವತ್ತು ಏನಂತೀರಾ? ಅರುಣ್ ಹತ್ರ ಎರಡು ಫೋನ್ ಐತೆ, ಒಂದು 11 ಒಂದು 13 Pro Max. ಯಾರು ನಂಗೆ ಡಿ ಎಮ್ ಅವ್ಬಿಟ್ಟು ಎಲ್ಲ ಫಾಲೋ ಮಾಡ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅರುಣ್ ಒಂದು ಫೋನ್ ಕಳಿಸ್ತೀನಿ. ಓಕೆ ಫ್ರೆಂಡ್ಸ್ ಬಾಯ್. ಗುಡ್ ಮಾರ್ನಿಂಗ್ ಗೈಸ್, ರಾತ್ರಿ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಒಂದು 6 ಗಂಟೆಗೆ ಬಂದ್ವಿ. ಬಂದಿದ ತಕ್ಷಣ ಫುಲ್ ಟಯರ್ಡ್ ಆಗಿದ್ದೆ, ಹಂಗೆ ಒಂದು ಮಲ್ಕೊಂಡ್ವಿ. ಇವಾಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ, ಸ್ನಾನ ಮಾಡಿಕೊಂಡು. ಬಾಲಕ ಅಯ್ಯೋ. ಸೊ ನಮ್ಮ ಅಕ್ಕನ ಫುಲ್ ಸೀರೆ ಗೀರೆ ಹಾಕೊಂಡು ರೆಡಿ ಆಗಿದ್ದಾಳೆ, ನಮ್ಮ ಸೀರೆ ಹಾಕೊಂಡು ರೆಡಿ ಆಗಿದ್ದಾರೆ. ನಮ್ಮ ಭಾವ ಸ್ನಾನ ಹೋಗಿದ್ದಾರೆ. ನಮ್ಮ ಕುಶ ನೀನು ಇಲ್ಲ ಯಾವ ಡ್ರೆಸ್ ಇದು? ಏಯ್ ಏನೇ ಡ್ರೆಸ್ ಇದು, ಹಿಂಗಿದೆ ನಿಂದು? ಟಿಫನ್ ಮಾಡಿಸಿ, ನಾವು ಟಿಫನ್ ಮಾಡಿಕೊಂಡು ನಮ್ಮ ಮನೆ ದುರ್ಗ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅವಳಿಗೆ ಮುಡಿ ಕುಕೊಂಡು ಬರ್ತೀವಿ. ಸೊ ಅಲ್ಲಿ ಹೋಗಿ ನೋಡ್ತೀರಿ, ಟಿಲ್ ದನ್ ಬಿ ವಾಚಿಂಗ್. ಓಕೆನಾ? ಬನ್ನಿ. ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಪಿತ್ರ ನೆನಪಿದ್ಯಾ ಹೋಟ್ಲು? ಗೈಸ್ ನಮ್ಮ ಅಪ್ಪ ಯಾವಾಗ ಶಿವಮೊಗ್ಗ ಬಂದ್ರು ಇಲ್ಲಿ ಕರ್ಕೊಂಬಂದ್ಬಿಟ್ಟು ನಮಗೆ ಈ ಹೋಟ್ಲಲ್ಲಿ ನಮಗೆ ಊಟ ಕೊಡಿಸಿದ್ರು. ಸೊ ನೆನಪದು ಎಲ್ಲ ಕುತ್ಕೊಂಡು ತಿಂದಿರೋ ನೆನಪು ನಮ್ಮ ಅಪ್ಪ ಜೊತೆ ಅಲ್ವಾ? ನಾವು ಕುಶಾಗಿ ಕರ್ಕೊಂಬಂದಿನ ಕುಶಾ ನೀನ. ಇವಾಗ ಜಸ್ಟ್ ರೀಚ್ ಆದ್ವಿ. ನಾವು ಫಸ್ಟ್ ಟೈಮ್ ಬಂದವ? ಇದೇ ಫಸ್ಟ್ ಟೈಮು ಅಲ್ವೇ, ಜಾತ್ರೆ ಅನ್ಸುತ್ತೆ, ಗೊತ್ತೇ ಇಲ್ಲ ನಮಗೆ. ಇದೇ ಗೊತ್ತಿ ಸುಮ್ಮನೆ ಬಂದ್ವಿ, ಅದು ನೋಡೋ ಜಾತ್ರೆ ಎಷ್ಟು ಅದೃಷ್ಟ ಅಲ್ಲ. ಯಾವತ್ತು ನಾವು ಬಂದಾಗ ಈ ಥರ ಜಾತ್ರೆ ಇತ್ತಾನೆ? ಯಾವ ಥರ ಗೊತ್ತಿಲ್ಲ, ನಮ್ಮ ಮನೆಯವ್ರು ಎಸ್ಸಂದಲ್ಲಿ ಬಂದಿವಿ ನಾವು, ಆದ್ರೆ ಈ ತರ ಜಾತ್ರೆ ಎಲ್ಲ ಅವತ್ತು ಮಾಡಿರ್ಲಿಲ್ಲ. ಏನೋ ಅದೃಷ್ಟ ಅಂದ್ಬಿಟ್ಟು ಅಷ್ಟೇ ನೋಡ್ತೀರಿ ಇತ್ತು ಜಾತ್ರೆ ಅಲ್ವಾ? ಇವಾಗ ಗೈಸ್ ಹೋಗ್ಬಿಟ್ಟು ಒಳಗೆ ಹೋಗಿ ಕೇಳ್ಬೇಕು ಮುಡಿ ಅವಳಿಗೆ ಎಲ್ಲಿ ಕೊಡ್ಬೇಕು ಅಂತ. ಕೊಟ್ಟು ಆಮೇಲೆ ಸಿಗ್ತೀನಿ ಬನ್ನಿ. ಹೇ
ಬರೀ ಮನೆದವರ ಕಡ್ಲಿ ರಂಗನಾಥಸ್ವಾಮಿ ಅಂತ ಇದು ತೇರ್ ಅದ್ರದ್ದು ವರ್ಷಕ್ಕೊಂದ್ಸರಿ ತೇರ್ ಹೇಳಿದ್ದಾರೆ ಮನೆ ಒಳಗಡೆ ಹೋಗೋಣ ಕುಸನೆ ಕೈ ಮುಗಿ ಕೈ ಮುಗಿ ಇದು ಡ್ರೆಸ್ ನೋಡಿ ಈಗ ಡ್ರೆಸ್ ನೋಡಿದೆ ಹೆಂಗಿದೆ ಲಂಗ ದೊಣ್ಣೆ ಹಾಕೋಣ ಹೆಂಗೋಳ ನೋಡಿ ಹೆಂಗೋಳೆ ಹುಷಾನಿ ಹುಷಾನಿ ತೋರ್ಸಿ ಡ್ರೆಸ್ ತೋರ್ಸು ವಾವ್ ವಂಡರ್ಫುಲ್ ವಂಡರ್ಫುಲ್ ಸಿಕ್ಕಾಪಟ್ಟೆ ಬಿಸಿಲು ಅದಕ್ಕೆ ನಮ್ಮ ಬೇಬಿ ನೀರು ಕುಡಿತಾಳೆ ಹುಷಾನಿ ಹುಷಾನಿ ಬಿಸಿ 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 ಅದೇ ಮತ್ತೆ ಸೀನ್ ಆಗಿದೆ ಗೈಸ್ ಇವತ್ತು ಇಲ್ಲೇ ಜಾತ್ರೆ ನಡೀತಿದೆ ಅವಳಿಗೆ ಮುಡಿ ಕೊಡಲ್ವಂತೆ ಅದಕ್ಕೆ ಅಲ್ಲಿ ದೂರದಿಂದ ಬಂದಿದ್ದೀವಿ ಮುಡಿ ಕೊಟ್ಟಿದೆ ಅಂದ್ರೆ ಹೆಂಗೆ ಹೇಳಿ ಏನು ಮಾಡೋದು ಅದಕ್ಕೆ ಯೋಚನೆ ಮಾಡ್ತಿದ್ದೆ ಕುತ್ಕೊಂಡು ಅವನ ಏನು ಮಾಡೋದು ಏನು ಮಾಡೋದು ಅಮ್ಮನ ಕೇಳಿದೆ ಯೋಚನೆ ಮಾಡಿದ್ರು ಅಂತ ಹೇಳಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ಜಾತ್ರೆ ದಿನ ಪೂಜೆ ನಡೆಸ್ತಿದ್ದಾರೆ ಫುಲ್ಲು ಜನ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನೋಡೋಣ ಏನಾಗುತ್ತೆ ಹಂಗೆ ಮಾಡೋಣ ಅಕ್ಕವ್ರು ಅಕ್ಕವ್ರು ಬಂದ್ರು ನೋಡಿ ನಾವ್ ಹೊರಡ್ಬೇಕು ಫುಲ್ಲು ಟ್ರಾಫಿಕ್ ಜಾಮ್ ಆಗೋಬಿಡೈತಿ ಹಿಂಗೆಲ್ಲ ಗಾಡಿ ಹಾಕ್ಬಿಟ್ಟವ್ರೆ ಹೆಂಗೋ ದೇವಣ್ಣ ಗೊತ್ತಾಗ್ತಿಲ್ಲ ಫುಲ್ಲು ರಶ್ಶು ಎತ್ತಮ್ಮ ಸಹ ಗಾಡಿ ಹೊಡೋ ಒಂದೊಂದು ಎತ್ತು ಬನ್ನಿ ಗಾಡಿ ದೇವಣ್ಣ ಸಿಕ್ಕಾಪಟ್ಟೆ ರಶ್ಶು ಗೈಸ್ ಫೈನಲಿ ಗಾಡಿ ಎತ್ಕೊಂಡು ಮುಂದೆ ಬಂದ್ವಿ ಇವಾಗ ನಾವು ಏನು ನಮ್ಗೆ ಇವಾಗ ಇವತ್ತು ಫಾಲ್ಟ್ ಆಗಿದೆ ಅಂತಂದರೆ ನಮ್ಗೆ ಗೊತ್ತಿಲ್ಲ ಇವತ್ತು ಜಾತ್ರೆ ಇತ್ತು ಅಂತ ಸೊ ಅದೇ ಫಾಲ್ಟ್ ಆಗಿರೋದು ಕುಸನಿಗೆ ಬರೀ ಮುಡಿ ಕೊಡಲ್ಲ ಅಂತ ಅಂದ್ಬಿಟ್ರಿ ಇಲ್ಲಿ ಅಂದರೆ ಇವತ್ತು ಕೊಡೋಂಗಿಲ್ಲ ಕೊಡ್ತಾರಂತೆ ಆದರೆ ಇವತ್ತು ಕೊಡೋಂಗಿಲ್ವಂತೆ ಮುಡಿನ
ಸೊ ಅದಕ್ಕೇನೆ ಇವಾಗ ಏನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವಾಗ ಇಲ್ಲೇ ಪಕ್ಕದಲ್ಲಿರೋ ಕಟಿಂಗ್ ಶಾಪ್ಗೆ ಹೋಗ್ಬಿಟ್ಟು ಕುಶಾನಿಗೆ ಅಲ್ಲಿ ಮುಡಿ ಕೊಟ್ಟು ಅಲ್ಲೇ ಬಾಣಲಿ ಓಡಿಸಿ ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಹೋಗ್ತೀವಿ, ಕೈ ಮುಕ್ಕೊಂಡು ಹೋಗ್ತೀವಿ. ಮತ್ತೆ ಮತ್ತೆ ಬರಕಾಗಲ್ಲ, ಮತ್ತೆ ಬೆಂಗಳೂರಿಂದ ಬರ್ಬೇಕಂದ್ರೆ ನಂಗು ಶೂಟಿಂಗ್ ಬಿಜಿ ಇರ್ತೀನಿ, ಬರಕಾಗಲ್ಲ. ಮತ್ತೆ ನಮ್ಮ ಭಾವನ ಫ್ರೀ ಇರಲ್ಲ, ಸುಮ್ನೆ ಯಾಕೆ ರಿಸ್ಕ್ ಅಂದ್ಬಿಟ್ಟು ಇವತ್ತು ಹೆಂಗೆ ಮಾಡ್ಬೋಣ ಅನ್ಕೊಂಡ್ವಿ. ಆಮೇಲೆ ಹೇಳ್ಬೇಕು ಅಂತಂದ್ರೆ ಒಂದು 6 ವರ್ಷ ಮುಂಚೆ ಬಂದಿದ್ದೀನಿ ಇಲ್ಲಿಗೆ ನಾನು, ಅಂದ್ರೆ ಅವಾಗ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀನಿ, ಅಪ್ಪ ಕರ್ಕೊಂಡಿದ್ರು. ಅವಾಗ ಯಾರು ಮಾತಾಡಿಸ್ತಾ ಇದ್ದಿಲ್ಲ ನನ್ನ ಹತ್ರ, ಮೂಸೋಡು ಯಾರಿದ್ದಾರೆ ನನ್ನ, ಅಂದ್ರೆ ಅವಾಗ ಫೇಮಸ್ ಆಗಿದ್ದಿಲ್ಲ ನಾನು. ಸೊ ಇವಾಗ ಗಾಯ್ಸ್ ನಿಜವಾಗ್ಲ ಲಿಟ್ರಲ್ ಹೇಳ್ಬೇಕಂತಂದ್ರೆ ಎಷ್ಟು ಜನ ಗೊತ್ತಾ ಬಂದು ಮಾತಾಡ್ಸಿದ್ರು, ಎಲ್ಲ ಆಂಟಿಗಳಾಗಿರ್ಲಿ ಅಂಕಲ್ಗಳಾಗಿರ್ಲಿ ತಾತಂದಿರಲ್ಲ ಅಜ್ಜಿಂದಿರು ಪ್ರತಿಯೊಬ್ಬರು ಬಂದು ಮಾತಾಡ್ತಿದ್ರು. ಬೃಂದಾವನ ಬೃಂದಾವನ ಅಂತ ಎಲ್ಲರೂ ಬಂದು ಹೇಳಿದ್ರು, ತುಂಬ ಖುಷಿ ಆಯ್ತು. ಯಾರೆಲ್ಲ ಈ ಬ್ಲಾಗ್ ನೋಡ್ತಿದ್ದೀರಾ ಇಲ್ಲಿ ಬಂದಿರೋರು, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಜಾಸ್ತಿ ಜಾಸ್ತಿ ಜನ ಫೋಟೋ ಕೊಡೋಕ್ಕಾಗಿಲ್ಲ, ಯಾಕಂದ್ರೆ ತುಂಬ ಕ್ರೌಡ್ ಇತ್ತು. ಆದರೂ ನನಗೆ ಆದಷ್ಟು ಯಾರು ಕೊಡಬೇಕು ಅಂತ ಯಾರು ಬಂದು ಕೇಳೋದು ಎಲ್ಲರೂ ಕೊಟ್ಟಿದ್ದೀನಿ. ಸೊ ಸ್ವಲ್ಪ ದಿನ ಕೊಡೋಕ್ಕಾಗಿಲ್ಲ, ಹಿಂಗೆ ಬಂದ್ಬಿಟ್ಟೆ ನಾನು. ಮತ್ತೆ ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗಬೇಕು, ಮತ್ತೆ ಇಲ್ಲಿಂದ ನಾನು ಬೆಂಗಳೂರಿಗೆ ಹೋಗಬೇಕು, ಅದಕ್ಕೆ ಬೇಗ ಹೊರಟ್ಬಿಟ್ಟೆ. ಸೊ ಇವಾಗ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್, ಹಿಂಗೆ ಸಪೋರ್ಟ್ ಮಾಡ್ತೀನಿ, ಹಿಂಗೆ ಬೆಳೆಸ್ತಾ ಇರಿ. ನನ್ನ ಸೀರಿಯಲ್ ಏನೋ ನೋಡಿ, ಇನ್ನೂ ಹೆಚ್ಚು ಆಫರ್ಗಳು ಬರಲಿ ನನಗೆ, ಇನ್ನೂ ಜಾಸ್ತಿ ಬೆಳಿತೀನಿ. ನಿಮ್ಮ ಆಶೀರ್ವಾದ ನಮ್ಮ ಇರಬೇಕು, ಅಲ್ಲಿವರೆಗೂ ಬೆಳೆಸಿ ಓಕೆನಾ. ಬನ್ನಿ ಹೋಗ್ಬಿಟ್ಟು ಕುಶಾನಿಗೆ ಅಲ್ಲಿ ಮುಣಿ ಕೊಟ್ಟು ಹಂಗೆ ಹೋಗಿ ಒಂದ ಊಟ ಮಾಡಿಕೊಂಡು ಹಂಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಟಿಲ್ ದೆನ್ ಬಿ ವಾಚಿಂಗ್. ಸೊ ಗೈಸ್, ಇವಾಗ ಊಟಕ್ಕೆ ಬಂದಿದ್ದೀವಿ, ಎಲ್ಲ ಜೊತೆಗೆ ಪ್ಯಾಟಿಂಗ್ ಮಾಡ್ತಿದ್ದಾರೆ. ಊಟ ಮುಗಿಸ್ಕೊಂಡು ಅವಳು ಮುಡಿ ಕೊಡಬೇಕು, ಅಲ್ಲೇ ಕೂದಲು ಕೊಡಬೇಕು, ಅದೇ ಹುಡುಕ್ತಾ ಇವೆಲ್ಲ ಸಿಕ್ತಿಲ್ಲ ಕಟಿಂಗ್ ಶಾಪು. ಸೊ ಸಿಕ್ಕಿದ ತಕ್ಷಣ ಮಾಡ್ತೀವಿ, ಅಲ್ಲೇ ಹೋಗಿ ನೋಡ್ತೀರಿ. ಊಟ ಆಯಿತು, ಊಟ ಆಗಿದ ತಕ್ಷಣ ಇವಾಗ ಕುಶನಿಗೆ ಕೂದಲು ಕೊಡಬೇಕಲ್ಲ, ನಮ್ಮ ಪುಣ್ಯ. ಹೋಟ್ಲು ಪಕ್ಕನೇ ಅಲ್ಲೇ ಕಟಿಂಗ್ ಶಾಪ್ ಇದೆ, ಕಟಿಂಗ್ ಶಾಪ್ ಅಲ್ಲಿದೆ ಓಕೆ. ಕಟಿಂಗ್ ಶಾಪ್ ಪಕ್ಕನೇ ಅಲ್ಲೇ ನೆಲದಲ್ಲಿ ನೀರು ಹರಿತಾ ಇದೆ, ಅಲ್ಲಿ ಮುಡಿ ಕೊಟ್ಬಿಟ್ಟು ಅಲ್ಲ ಸ್ನಾನ ಮಾಡ್ಸೋಕ್ಕೆ ಪರ್ಫೆಕ್ಟಾಗಿ ಜಾಗ ಇರುತ್ತೆ. ಸೊ ಬನ್ನಿ ಎರಡು ಮುಗಿಸ್ಕೊಂಬಿಡೋಣ, ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ. ಹಳೇ ಕಾಲದ ಸಲೂನ್ ಹೆಂಗಿರುತ್ತೆ ನೋಡಿ, ನಾವು ಮುಂಚೆ ಬರ್ತಿದ್ದೆ ನಮ್ಮ ತಾತ ಊರಲ್ಲಿ ಇತ್ತು ಸಲೂನು. ಸೊ ಬಂದು ಮಾಡ್ಕೊತಿದ್ದೆ ಕಟಿಂಗ್ ಶಾಪು. ಸೊ ಹಿಂಗಿರುತ್ತೆ ನೋಡಿ, ಹಂಗೆ ಇದೆ ಸೇಮ್. ಭಯಪಡಿ ಇಲ್ಲ, ಫುಲ್ ಟ್ರಿಮ್ ಫುಲ್ ಬೋರ್ಡು. ಫೈನಲಿ ಕುಶಾನಿ ಬೋಡಿ ಆಗಿದ್ದಾಳೆ, ನೋಡ್ತೀರಿ ಎಲ್ರು ಕುಶಾನಿ ಹೆಂಗ್ ಬೋಡಿ ಆಗಿದ್ದಾಳೆ ಅಂತ. ವೈಟ್ ಇನ್ ವಾಚ್ ಕುಶಾನಿ, ಅವ್ನ ರಿವೀಲ್ ಮಾಡು, ಕುಶಾನಿ ರಿವೀಲ್ ಮಾಡು. ವಾವ್, ಎತ್ಕೊಳ್ಳಿ ಎತ್ತಿ ಎತ್ತಿ ಎತ್ಕೊಳ್ಳಿ 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 ಎತ್ಕೊಳ್ಳಣ. ವಾವ್ ಕುಶಾನಿ, ನೀರ್ ನೋಡಿ ನೀರ್ ಹೆಂಗಿದೆ ಬೋಡಿ ಕುಶಾನಿ, ಫೈನಲಿ ಬೋಡಿ ಆದ್ಲು. ತರ ಕಂಟ್ರೋಲ್ ಇವಾಗ ಇವಾಗ ಒಂಥರ ಗಾಂಧಿ ತಾತ ಅಲ್ವಾ, ತಾತ ಎಷ್ಟೋ ಕಡೆ ಹುಡುಕಿ ಎಲ್ಲೂ ಸಿಕ್ಕಿಲ್ಲ, ಅದಾಮೇಲೆ ಸಿಕ್ಕಿದ್ದು ಕಟಿಂಗ್ ಶಾಪ್ ಅಲ್ಲಿ ಮಾಡ್ತಿದ್ದೀವಿ. ಪರವಾಗಿಲ್ಲ, ಇಟ್ಸ್ ಓಕೆ. ಗೊತ್ತಿಲ್ಲಪ್ಪ. ಸೊ ಇವಾಗ ಅಲ್ಲಿ ಸಿಕ್ತು, ಮಾಡ್ತಿದ್ದೀವಿ. ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಇಲ್ಲಿ ಚನಲ್ ಅಲ್ಲಿ ಸ್ನಾನ ಮಾಡಿಸಿ, ಡ್ಯಾಮ್ ನೀರಲ್ಲಿ ಸ್ನಾನ ಮಾಡಿಸಿ, ಕಣ್ಣಿರುತ್ತೆ ಡ್ಯಾಮ್ ನೀರು, ಅಲ್ಲಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಅವ್ಳಿಗೆ ಬಟ್ಟೆ ಹಾಕ ಆಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ, ಅದನ್ನು ನೋಡ್ತೀನಿ. ಕುಶಾನಿದು ಸ್ನಾನ ಆಗಿ ಅವಾಗ ತೋರಿಸ್ಬಾರ್ದು, ಅಬ್ಯೂಸ್ ಆಗ್ಬಿಡುತ್ತೆ ಕಂಟೆಂಟ್. ಸೊ ಗೈಸ್, ಕುಶಾನಿದು ಸ್ನಾನ ಮಾಡಿ, ಸ್ನಾನ ಮಾಡಿದ್ದು ಆಯ್ತು, ಹೊಸ ಬಟ್ಟೆನೂ ಆಯ್ತು. ಕುಶಾನಿ ಆಯ್ ಮಾಡಮ್ಮ, ಬೋಡಿ ಕುಶಾನಿ ಆಯ್ ಮಾಡು, ಆಯ್ ಮಾಡು. ಸೂಪರ್ ಆಗಿದೆ ಕುಶಾನಿ ಔಟ್ಫಿಟ್. ಹಳ್ಳಿ ವೆದರ್ ನೋಡಿ ಗೈಸ್ ಹೆಂಗಿದೆ, ಸಕ್ಕದಾಗಿದೆ ವೆದರ್ ಅಲ್ಲ ಮಚ್ಚ. ಕ್ರೇಜಿ ಕ್ರೇಜಿ, ಇಲ್ಲಿ ಇದೀವಿ ಒಂದು ಅರ್ಧ ಗಂಟೆ ಆಯ್ತು ನಾವು ಬಂದು, ಇನ್ನು ಇಲ್ಲೇ ಇರಬೇಕು ಅಂತ ಅನ್ಸುತ್ತೆ ನಮಗೆ. ನಮ್ಮ ಪ್ಲಾನ್ ಇಲ್ಲ, ನಮ್ಮ ಪ್ಲಾನ್ ಹೆಂಗ್ ಗೊತ್ತಾ ಗೈಸ್, ಅಲ್ಲಿ ಎರಡು ಉಡ್ ಇದೆ ಗೊತ್ತಾ, ಅದ್ ತೆಗ್ದಿ ಮೂರಿದೆ ಗೊತ್ತಾ. ಅಷ್ಟೈತೆ, ಇಕ್ಕೊಂಡು ಸೈಡ್ ಸಿಕ್ಕೊಂಡು ಇಲ್ಲಿ ಆರಾಮಾಗಿ ಕುತ್ಕೊಂಡು ಇದು ಮಾಡ್ತೀವಿ, ನೈಟ್ ಡಿನರ್ ಮಾಡ್ತೀವಿ. ಫ್ಲೋಟಿಂಗ್ ಫುಡ್ ತರ ಇದು, ಫ್ಲೋಟಿಂಗ್ ಚಾನಲ್ ಓಕೆನಾ. ಸೊ ಓಕೆ, ಈ ವಿಡಿಯೋನ ಎಂಡ್ ಮಾಡ್ತೀನಿ, ಬೇರೆ ಥರ ವಿಡಿಯೋಸ್ ತಂದು ಕೊಡ್ತಿದ್ದೀನಿ ನಿಮಗೆ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಸೊ ಟಿಲ್ ದೆನ್ ಬಿ ವಾಚಿಂಗ್, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬೈ ಬೈ, ಸೀ ಯು ನೆಕ್ಸ್ಟ್ ವಿಡಿಯೋ.